ಪ್ರೀತಿಯ ವಿದ್ಯಾರ್ಥಿಗಳೇ, ಪದ್ಯಪಾಠ ಒಂದು, ಮೂರನೇ ತರಗತಿ, ನಲಿಕಲಿ ಕನ್ನಡ, ಬಾವಿಯಲ್ಲಿ ಚಂದ್ರ. ಈ ಪದ್ಯಪಾಠದ ಎರಡನೇ ಅವಧಿಯನ್ನು ಪರಿಚಯಿಸಿಕೊಳ್ತಾ ಇದ್ದೀವಿ ಮಕ್ಕಳೇ. ತಾವೆಲ್ಲರೂ ಕೂಡ ಸಿದ್ಧರಿದ್ದೀರಂತೇಳಿದರೆ ಪದ್ಯಪಾಠವನ್ನು ಪ್ರಾರಂಭಿಸೋಣ. ತಾವೆಲ್ಲರೂ ಕೂಡ ನಲಿಕಲಿ ಕನ್ನಡ ಅಭ್ಯಾಸ ಪುಸ್ತಕವನ್ನು ತೆಗೆದಿಟ್ಕೊಳ್ಬೇಕು. ಅಭ್ಯಾಸ ಪುಸ್ತಕದ ಪುಟ ಸಂಖ್ಯೆ 5 ಗಮನಿಸುತ್ತಾ ಹೋಗಬೇಕು ಮಕ್ಕಳೇ. ನಿನ್ನೆ ದಿವಸ ನಾನು ಈ ಪದ್ಯಪಾಠದ ಮೊದಲ ನುಡಿಯನ್ನು ಪರಿಚಯವನ್ನು ಮಾಡಿಕೊಟ್ಟಿದ್ದೆ ಮಕ್ಕಳೇ. ಈ ದಿನ ಅದರ ಮುಂದುವರಿದ ಭಾಗವನ್ನು ಪರಿಚಯವನ್ನು ಮಾಡಿಕೊಳ್ಳೋಣ. ಎರಡನೇ ನುಡಿ. ನಾನು ಒಮ್ಮೆ ಗಟ್ಟಿಯಾಗಿ ಪದ್ಯ ಭಾಗವನ್ನು ಓದ್ತೇನೆ, ತಾವೇನು ಮಾಡ್ತಾ ಹೋಗಬೇಕು ಗಮನಿಸ್ತಾ ಹೋಗಬೇಕು. ಬಾವಿಲಿ ಚಂದ್ರನ ಬಿಂಬವ ಕಂಡು, ಗಮನಿಸಿ ಮಕ್ಕಳೇ, ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು. ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಮತ್ತೊಮ್ಮೆ ನೋಡಿ ಮಕ್ಕಳೇ, ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು. ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಹೌದಲ್ಲ ಮಕ್ಕಳೇ, ರಾಗು ಹಾಗೆ ಹೇಳಬೇಕಾ? ಸರಿ ಮಕ್ಕಳೇ. ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು. ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು, ಕೊಕ್ಕೆಯ ಹುಡುಕಿದರು. ಮಕ್ಕಳೇ ಗಮನಿಸಿದ್ರಲ್ವಾ, ಚೆನ್ನಾಗಿ ಆಲಿಸಿದ್ದೀರಾ. ಈ ಒಂದು ನುಡಿಯಲ್ಲಿ ಬಂದಿರತಕ್ಕಂಥ ಹೊಸ ಪದಗಳನ್ನು ಪರಿಚಯವನ್ನು ಮಾಡಿಕೊಳ್ಳೋಣ ಮಕ್ಕಳೇ. ನಿನ್ನೆ ದಿವಸ ನಾನು ನಿಮಗೆ ತಿಂಗಳು ಮತ್ತು ಇರುಳು, ಇಣುಕು ಈ ಪದಗಳ ಅರ್ಥವನ್ನು ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಈ ದಿನ ಬಿಂಬ ಮತ್ತು ಚಂದ್ರ ಎನ್ನುವ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಬಿಂಬ ಅಂದರೆ ಪ್ರತಿರೂಪ, ಹೌದಲ್ಲ ಮಕ್ಕಳೇ. ಎರಡನೇದು ಚಂದ್ರ. ಚಂದ್ರ ಅಂದರೆ ಈಗಾಗಲೇ ಗೊತ್ತಾಗಿದೆ ಮಕ್ಕಳೇ, ಚಂದಿರ, ಶಶಿ, ತಿಂಗಳು ಅಂತೇಳಿ ನಾವು ಕರಿತಾ ಹೋಗ್ತೀವಿ ಮಕ್ಕಳೇ. ಸರಿ ಮಕ್ಕಳೇ, ಈ ಪದಗಳನ್ನು ಪರಿಚಯವನ್ನು ಮಾಡಿಕೊಂಡ ನಂತರ ನಾವು ಈ ಒಂದು ಪದ್ಯ ಪಾಠದಲ್ಲಿ ಪರಿಚಯ ಆಗಿರ್ತಕ್ಕಂಥ ಒಂದು ನುಡಿಯ ಅರ್ಥ ವಿವರಣೆಯನ್ನು ಪರಿಚಯಿಸ್ಕೊಳ್ಳೋಣ ಮಕ್ಕಳೇ. ನಿನ್ನೆ ದಿವಸ ನಾವು ಏನನ್ನು ಪರಿಚಯವನ್ನು ಮಾಡಿಕೊಂಡಿದ್ವಿ ಅಂತೇಳಿದರೆ, ಬೆಳದಿಂಗಳ ಅಂದರೆ ತಿಂಗಳ ಬೆಳಕಿನ ಇರುಳಿನಲ್ಲಿ ಅಮ್ಮ ಕೆಲಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಗೋಪಿ ಮತ್ತು ಪುಟ್ಟು ಹೊರಗಡೆ ಬರ್ತಾರೆ. ಅವರು ಹೊರಗಡೆ ಬಂದು ಸುಮ್ಮನೆ ಇರೋದಿಲ್ಲ, ಬಾವಿಯನ್ನು ಇಣುಕಿ ನೋಡ್ತಾರೆ ಅನ್ನೋದನ್ನು ನಾವು ಪರಿಚಯವನ್ನು ಮಾಡಿಕೊಂಡಿದ್ವಿ. ಈ ದಿನ ಏನಾಗ್ತಾ ಇದೆ ಪದ್ಯ ಭಾಗದಲ್ಲಿ ನುಡಿಯಲ್ಲಿ, ಗೋಪಿ ಮತ್ತು ಪುಟ್ಟು ಮನೆಯಿಂದ ಹೊರಗಡೆ ಬಂದಾಗ ಬಾವಿಯನ್ನು ಇಣುಕ್ತಾರೆ. ಬಾವಿಯಲ್ಲಿ ಏನನ್ನು ನೋಡ್ತಾರೆ ಅಂತೇಳಿದರೆ ಚಂದ್ರನ ಬಿಂಬವನ್ನು ಅಂದರೆ ಪ್ರತಿರೂಪವನ್ನು ಮಕ್ಕಳೇನು ಮಾಡ್ತಾರೆ, ನೋಡ್ತಾರೆ. ಗೋಪಿ ಮತ್ತು ಪುಟ್ಟು ಇಬ್ಬರೂ ಕೂಡ ನೋಡ್ತಾರೆ. ಆವಾಗ ಅವ್ರ ಮನಸ್ಸಿಗೆ ಏನನ್ಸುತ್ತೆ, ಚಂದ್ರ ಬಾವಿಯಲ್ಲಿ ಬಿದ್ದಿದ್ದಾನೆ, ಚಂದ್ರ ಬಾವಿಗೆ ಬಿದ್ದಾನೆ. ಅಯ್ಯೋ ಏನು ಮಾಡೋದು, ಚಂದ್ರನನ್ನು ಮೇಲಕ್ಕೆ ಎತ್ತಬೇಕಲ್ಲ, ಕಾಪಾಡಬೇಕಲ್ಲ, ಅವನನ್ನು ರಕ್ಷಣೆಯನ್ನು ಮಾಡಬೇಕಲ್ಲ ಅಂತೇಳಿ ಗೋಪಿ ಮತ್ತು ಪುಟ್ಟು ಏನು ಮಾಡ್ತಾರೆ, ಕೊಕ್ಕೆಯನ್ನು ಹುಡ್ಕೋದಕ್ಕೆ ಪ್ರಾರಂಭಿಸ್ತಾರೆ. ಅಂದರೆ ಚಂದ್ರನನ್ನು ಮೇಲಕ್ಕೆ ಎತ್ತೋದಕ್ಕೆ ಮಕ್ಕಳೇನು ಮಾಡ್ತಾರೆ, ಗೋಪಿ ಮತ್ತು ಪುಟ್ಟು ಪ್ರಯತ್ನವನ್ನು ಪಡೋದಕ್ಕೆ ಕೊಕ್ಕೆಯನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಮಕ್ಕಳೇ. ಈ ಒಂದು ಪದ್ಯ ನುಡಿಯ ವಿವರಣೆ ತಮಗೆ ಅರ್ಥ ಆಯಿತು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ ಮಕ್ಕಳೇ. ಚಿತ್ರದಲ್ಲೂ ಕೂಡ ನೋಡ್ತಾ ಇದ್ದೀವಿ ನಾವು, ತಿಂಗಳ ಬೆಳಕಿನ ಇರುಳಿನಲ್ಲಿ ಗೋಪಿ ಮತ್ತು ಪುಟ್ಟು ಮನೆಯಿಂದ ಹೊರಗಡೆ ಬಂದಿರತಕ್ಕಂಥದ್ದು, ಬಾವಿಯನ್ನು ಇಣುಕಿ ನೋಡ್ತಕ್ಕಂಥದ್ದು, ಚಂದ್ರನ ಬಿಂಬವನ್ನು ಬಾವಿಯಲ್ಲಿ ಕಾಣ್ತಕ್ಕಂಥದ್ದು, ಮತ್ತು ಚಂದ್ರನನ್ನು ಮೇಲಕ್ಕೆತ್ತೋದಕ್ಕೆ ಅವರು ಕೊಕ್ಕೆಯನ್ನು ಹುಡುಕ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತೀವಿ ಮಕ್ಕಳೇ. ಈ ನುಡಿಯನ್ನು ಆಧರಿಸಿ ಒಂದೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಮಕ್ಕಳೇ. ಸರಿ, ತಾವೆಲ್ಲರೂ ಕೂಡ ನೋಟ್ ಪುಸ್ತಕದಲ್ಲಿ ಈ ಪ್ರಶ್ನೆಗಳನ್ನು ಬರ್ಕೋಬೇಕು, ಮತ್ತು ಉತ್ತರವನ್ನು ಕೂಡ ತಾವು ನೋಟ್ ಮಾಡಿಕೊಂಡು ತಮ್ಮ ಪೋಷಕರಿಗೆ ತಿಳಿಸಬೇಕು. ಸರಿ ಮಕ್ಕಳೇ, ಪ್ರಶ್ನೆ ಬಂತು. ಒಂದನೇ ಪ್ರಶ್ನೆ, ಗೋಪಿ ಪುಟ್ಟು ಚಂದ್ರನ ಬಿಂಬವನ್ನು ಎಲ್ಲಿ ನೋಡಿದರು? ಎಲ್ಲಿ ನೋಡ್ತಾರೆ? ಬಾವಿಯಲ್ಲಿ ನೋಡಿದರು. ಬಾವಿಯಲ್ಲಿ ಇಣುಕಿ ನೋಡಿದಾಗ
ಚಂದ್ರ ಬಿದ್ದಾನೆ ಅಂತೇಳಿ ಚಂದ್ರನ ಒಂದು ಬಿಂಬವನ್ನು ಮಕ್ಕಳೇನು ಮಾಡ್ತಾರೆ, ಗೋಪಿ ಮತ್ತೆ ಪುಟ್ಟು ಬಾವಿಯಲ್ಲಿ ನೋಡ್ತಾರೆ. ಬರ್ಕೊಳ್ಳಿ ಮಕ್ಕಳೇ, ನಿಧಾನವಾಗಿ ಬರ್ಕೊಳ್ಳ್ರಿ, ತಪ್ಪಿಲ್ಲದೆ ಬರೆದ್ಕೊಳ್ಳ್ರಿ, ನಿಮ್ಮ ಪುಸ್ತಕದಲ್ಲೂ ಕೂಡ ಬರೀತಕ್ಕಂಥ ಪ್ರಯತ್ನವನ್ನು ಮಾಡಿ. ಮುಂದೆ ನೋಡೋಣ ಮಕ್ಕಳೇ. ಎರಡನೇ ಪ್ರಶ್ನೆ, ಕೊಕ್ಕೆಯನ್ನು ಯಾರು ಹುಡುಕಿದರು? ಹೌದಲ್ಲ, ಚಂದ್ರನನ್ನು ಮೇಲಕ್ಕೆತ್ತಬೇಕಂತೇಳಿ ಕೊಕ್ಕೆಯನ್ನು ಹುಡುಕ್ತಾರೆ. ಯಾರು ಹುಡುಕ್ತಾರೆ? ಗೋಪಿ ಮತ್ತು ಪುಟ್ಟು ಕೊಕ್ಕೆಯನ್ನು ಹುಡುಕಿದರು. ಇಬ್ಬರೂ ಕೂಡ ಚಂದ್ರನನ್ನು ಕಾಪಾಡೋದಕ್ಕೆ, ಮೇಲಕ್ಕೆತ್ತೋದಕ್ಕೆ ಕೊಕ್ಕೆಯನ್ನು ಹುಡುಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಮಕ್ಕಳೇ. ಮಕ್ಕಳೇ, ಈ ಒಂದೇ ಮೊದಲ ನುಡಿಯ ಜೊತೆಗೆ ಎರಡನೇ ನುಡಿಯ ಒಂದು ಭಾವಾರ್ಥವನ್ನು, ಒಂದು ಪದ್ಯದ ಆಶಯವನ್ನು ನಾವು ಪರಿಚಯವನ್ನು ಮಾಡಿಕೊಂಡಿದ್ದೀವಿ ಮಕ್ಕಳೇ. ಈ ಪಾಠ ತಮಗೆಲ್ಲರೂ ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನನ್ನ ಹೆಸರು ಸತೀಶ್ ಎಚ್ ಆರ್ ಸಹ ಶಿಕ್ಷಕರು. ಮಕ್ಕಳೇ, ಮುಂದಿನ ಒಂದು ಅವಧಿಯಲ್ಲಿ ಈ ಒಂದು ಪದ್ಯ ಭಾಗದ ಮೂರನೇ ನುಡಿಯನ್ನು ಪರಿಚಯವನ್ನು ಮಾಡಿಕೊಡೋಣ ಮಕ್ಕಳೇ. ತಾವೆಲ್ಲರೂ ಕೂಡ ಮನೆಯಲ್ಲಿ ಒಂದು ಗೃಹಪಾಠ ಚಟುವಟಿಕೆಯನ್ನು ನೀಡ್ತೀನಿ. ತಾವು ಮನೆಯಲ್ಲಿ ಏನು ಮಾಡಬೇಕು, ಆ ಚಟುವಟಿಕೆಯನ್ನು ನಿರ್ವಹಿಸಬೇಕು. ಈ ದಿನದ ಏನು ಪದ್ಯದ ಸಾಲುಗಳಿದೆ, ಬಾವಿಲಿ ಚಂದ್ರನ ಬಿಂಬವ ಕಂಡು ಅಂತಕ್ಕಂಥದ್ದು ಎರಡನೇ ನುಡಿಯ ಸಾಲುಗಳನ್ನು ತಪ್ಪಿಲ್ಲದೆ ಬರೆದು ನಿಮ್ಮ ಪೋಷಕರಿಗೆ ತೋರಿಸ್ಬೇಕು. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.